ಮೈಸೂರಿನಲ್ಲೂ ಕೂಡ ಕೊರೋನಾ ಬಿಗ್ ಬ್ಲಾಸ್ಟ್ ನ ಆತಂಕ ಇದೆ. ಹೀಗಾಗಿ ಅರಮನೆಗೆ ಒಂದು ಬಾರಿ 200 ಜನಕ್ಕೆ ಮಾತ್ರ ಅವಕಾಶವನ್ನ ಕೊಡೋದು, ದಸರಾ ವಸ್ತು ಪ್ರದರ್ಶನ ಮುಚ್ಚಲು ಕೂಡ ಆದೇಶವನ್ನ ಮಾಡಲಾಗಿದೆ. ಬೆಂಗಳೂರಿನಿಂದ ಮೈಸೂರು ಮಂಡ್ಯ ಭಾಗಕ್ಕೆ ಕೊರೋನಾ ಆತಂಕ ಇರೋದ್ರಿಂದ ಮೈಸೂರು ಡಿಸಿ ಬಗಾದಿ ಗೌತಮ್ ಈ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿಗೆ ಜಾಸ್ತಿ ಎಕ್ಸ್ಪೋಜರ್ ಇರುವ ಜಿಲ್ಲೆಗಳಲ್ಲಿ ಮೈಸೂರು ಈ ಸೆಕೆಂಡ್ ಪ್ರಾಬಬ್ಲಿ ಓನ್ಲಿ ಟು ಬೆಂಗಳೂರು ರೂರಲ್. ಸೊ ಬೆಂಗಳೂರಿನಲ್ಲಿ ಏನಾಗುತ್ತದೆ, ಒಂದು 7 ದಿವಸ ಕಾಲ ನಂತರ ಮೈಸೂರಿನಲ್ಲಿ ಅದು ಸಾಮಾನ್ಯವಾಗಿ ಆಗುತ್ತದೆ. ಮೈಸೂರು ಸಿಟಿನಲ್ಲಿ ಏನಾಗುತ್ತದೆ, ಒಂದು 7-10 ದಿವಸಗಳ ನಂತರ ಮೈಸೂರು ಗ್ರಾಮೀಣ ಭಾಗದಲ್ಲಿ ಆಗುತ್ತದೆ. ಸೊ ತಾವು ಪಾಸಿಟಿವಿಟಿ ರೇಟ್ಸ್ ನೋಡಿದರೆ ಬೆಂಗಳೂರು, ಬೆಂಗಳೂರು ರೂರಲ್, ನಂತರ ಮೈಸೂರು ಮಂಡ್ಯ ಏರಿಯಾ. ಯಾಕೆ ಅಂದರೆ ಬೆಂಗಳೂರಿಗೆ ಅತ್ಯಂತ ಹ್ಯೂಮನ್ ಇಂಟರಾಕ್ಷನ್ ಇರುವ ಜಿಲ್ಲೆಗಳು ಬೆಂಗಳೂರು ರೂರಲ್, ಮೈಸೂರು ಮಂಡ್ಯ. ಸೊ ಅದರಿಂದ ಅಲ್ಲಿ ಆಗಿರುವಂಥ ಪಾಸಿಟಿವಿಟಿ ರೇಟ್ ನಮ್ಮಲ್ಲಿ 7-10 ಡೇಸ್ ಆದ ನಂತರ ರಿಫ್ಲೆಕ್ಟ್ ಆಗ್ತದೆ, ಹಾಗೂ ಅದೇ ಆಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಟೂರಿಸಂಗೆ ಎಕ್ಸಿಬಿಷನ್ ಕ್ಲೋಸ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ವಿ, ಹಾಗೂ ಮೈಸೂರು ಪ್ಯಾಲೇಸ್ನಲ್ಲಿ ಕೂಡ 200 ಜನ ಒಂದು ಸಮಯಕ್ಕೆ ಬಿಡಲಿಕ್ಕೆ ಹೇಳಿದ್ವಿ. ಸದ್ಯಕ್ಕೆ ಇರುವ ಮಾರ್ಗಸೂಚಿಗಳ ಅನ್ವಯ 200 ಜನ ಹೊರಗಡೆ ಮದುವೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅಂದರೆ ಒಂದು 200 ಏನಿದೆ ಆಕ್ಸೆಪ್ಟಬಲ್ ಲಿಮಿಟ್. ಸೊ ನಾವು ಮೈಸೂರು ಪ್ಯಾಲೇಸ್ನಲ್ಲಿ ಉದಾಹರಣೆಗೆ ಏನು ಮಾಡಿದ್ವಿ, 2 ಕಂಪಲ್ಸರಿ ಮಾಡಿದ್ವಿ, ವ್ಯಾಕ್ಸಿನೇಷನ್ ಕಂಪಲ್ಸರಿ, ಮಾಸ್ಕ್ ಹಾಕುವುದು ಕಂಪಲ್ಸರಿ ಮಾಡಿದ್ವಿ, ಹಾಗೂ ಒಳಗಡೆ 200 ಪೀಪಲ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅಂದರೆ 200 ಒಳಗಡೆ ಬಂದರೆ ಅವರ ಹೊರಗಡೆ ಹೋಗುವವರೆಗೆ ಇನ್ನೊಂದು 200 ನಾವು ಒಳಗಡೆ ಬಿಡಲ್ಲ. ಸಮಸ್ಯೆ ಆಗೋ ಮುಂಚಿತವಾಗಿಯೇ ಸಮಸ್ಯೆಯನ್ನು ಅರೆತು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಸದ್ಯ ಮೈಸೂರು ಡಿಸಿ ಮಾಡಿಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅರಮನೆಗೆ ಒಂದು ಬಾರಿಗೆ 200 ಜನರಕ್ಕಷ್ಟೇ ಪರ್ಮಿಷನ್, ದಸರಾ ಪ್ರದರ್ಶನ ವಸ್ತು ಪ್ರದರ್ಶನ ಏನಿದೆ ಅದನ್ನು ಮುಚ್ಚೋದಕ್ಕೂ ಕೂಡ ಅವರು ಆದೇಶವನ್ನು ಮಾಡಿದ್ದಾರೆ. ಬೆಂಗಳೂರಿನಿಂದ ಮೈಸೂರು ಮಂಡ್ಯ ಭಾಗಕ್ಕೆ ಕೊರೋನಾ ಆತಂಕ ಇರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ನಿಯಮಗಳನ್ನು ನಾವು ಅನುಸರಿಸಬೇಕಾಗಿದೆ, ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ.